ನಮಸ್ಕಾರ ಸ್ನೇಹಿತರೆ, ನಾನು ಮಖಣಿಗಾಗ್ನಿ. ಇಡೀ ಇಂಡಿಯಾದಲ್ಲಿರುವಂತಹ ಮೂವಿ ಬಫ್ಸು ಲಾಕ್ಡೌನ್ ಓಪನ್ ಆಗೋದಕ್ಕೆ, ಥಿಯೇಟರ್ಸ್ ಓಪನ್ ಆಗೋದಕ್ಕೆ ಎದುರು ನೋಡ್ತಾ ಇರೋದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ಸ್ ಏನಪ್ಪ ಅಂತಂದರೆ KGF ಚಾಪ್ಟರ್ 2 ರಿಲೀಸ್ ಆಗಲಿ ಅಂತ. ಆ ರೇಂಜ್ಗೆ ಇದೆ ಎಕ್ಸ್ಪೆಕ್ಟೇಷನ್ಸು, ಕ್ರೇಜ್ ಆ ರೀತಿ ಇದೆ. ಥಿಯೇಟರಲ್ಲಿ ಸಿನಿಮಾ ಬಂದಾಗ ಇದು ಯಾವ ವೇವ್ ಅಂತಿದ್ರಲ್ಲ, ವೇವ್ ಆಗಿರಲ್ಲ ಇದು. ಇದೊಂದು KGF ಚಾಪ್ಟರ್ 2 ಸುನಾಮಿ ಆಗೋದಂತೂ ಪಕ್ಕ. ಸೊ ರಿಲೀಸ್ ಡೇಟ್ ಯಾವಾಗ ಯಾವಾಗ ಅಂತ ನಾವು ಕಾಯ್ತಾ ಇದ್ದೀವಿ. July 16 ಅಂತ ಮೊದಲು ಅನೌನ್ಸ್ ಮಾಡಿದ್ರು, ಬಟ್ ಆಬ್ವಿಯಸ್ಲಿ ಅದು ಮುಂದೆ ಹೋಗುತ್ತೆ ಅಂತ ಗೊತ್ತಿತ್ತು. ಯಾವ ಡೇಟ್ಗೆ ಮುಂದೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಮುಂದೆ ಹೋಗಿದೆ ಅಂತ ಕೆಲವು ಡೇಟ್ಸ್ ಕೂಡ ಬಂದಿತ್ತು, ಬಟ್ ಆ ಒಂದು ರೂಮರ್ಸ್ಗೆ ತೆರೆ ಎಳೆಯೋದಕ್ಕೆ ಅಫಿಷಿಯಲ್ ಆಗಿ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಪ್ರಶಾಂತ್ ನೀಲ್ ಅವರು ಒಂದು ಪೋಸ್ಟರನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದ ಮಾನ್ಸ್ಟರ್ ವಿಲ್ ಓನ್ಲಿ ಅರೈವ್ ಇನ್ ದ ಹಾಲ್ ಈಸ್ ಫಿಲ್ಡ್ ವಿತ್ ಗ್ಯಾಂಗ್ಸ್ಟರ್ಸ್. ಅಂದರೆ ನಮ್ಮ ಮಾನ್ಸ್ಟರ್ ಬರೋದು ಥಿಯೇಟರಲ್ಲಿ ಗ್ಯಾಂಗ್ಸ್ಟರ್ಗಳು ತುಂಬಿದ್ದಾಗ ಮಾತ್ರ ಅಂತ. ಸೊ ಫ್ಯಾನ್ಸ್ ಆಗಿರುವಂತಹ ಗ್ಯಾಂಗ್ಸ್ಟರ್ಸು ಥಿಯೇಟರಲ್ಲಿ ತುಂಬಿದಾಗ ಮಾನ್ಸ್ಟರ್ ಥಿಯೇಟರ್ಗೆ ಬರ್ತೆ. ಹಿಸ್ ನ್ಯೂ ಅರೈವಲ್ ಡೇಟ್ ವಿಲ್ ಬಿ ಅನೌನ್ಸ್ ಸೂನ್. ಸೊ ಹೊಸ ಡೇಟನ್ನು ಇದಿಷ್ಟರಲ್ಲೇ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಡೇಟ್ ಯಾವುದು, ಯಾವತ್ತು ಹೇಳ್ತಾರೆ ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ. ನಾವಂತೂ ಸಿಕ್ಕಾಪಡನೆ ಎದುರು ನೋಡ್ತಾ ಇದ್ದೀವಿ. ನಮ್ಮ ಸ್ಟೈಲಲ್ಲಿ ಹೇಳಬೇಕು ಅಂತಲೇ ಹುಚ್ಚ ನಾಯಿ ಥರ ಕಾಯ್ತಾ ಇದ್ದೀನಿ ಇದು ಯಾವತ್ತು ರಿಲೀಸ್ ಆಗುತ್ತೆ ಅಂತ. ಸಾಕಷ್ಟು ಕಡೆ ಥಿಯೇಟರ್ಸ್ ಓಪನ್ ಆಗಿದೆ ಅಂದರೆ ಬೇರೆ ದೇಶಗಳಲ್ಲಿ ಥಿಯೇಟರ್ ಓಪನ್ ಆಗಿದೆ, ಆ್ಯಂಡ್ ಇಂಡಿಯಾದಲ್ಲಿ ಇನ್ನೂ ಆ್ಯಕ್ಚುಲಿ ಕ್ಲೋಸ್ ಆಗ್ತಾನೆ ಇದೆ. ಸೊ ರೀಸೆಂಟಾಗಿ ಬಂದಿದ್ದು ಒಂದು ನ್ಯೂಸ್ ಏನಪ್ಪ ಅಂತಂದರೆ, ಸಿನಿಮಾ September 9 ರಿಲೀಸ್ ಆಗ್ಬೋದು ಅಂತ. ಸೊ ಅಷ್ಟರೊಳಗೆ ಈಗಾಗಲೇ ಲೈಟಾಗಿ ಓಪನ್ ಆಗ್ತಾ ಇದೆ ಲಾಕ್ಡೌನ್. ಸೊ ಥಿಯೇಟರ್ ಇನ್ನೂ ಓಪನ್ ಆಗೋದ್ರ ಬಗ್ಗೆ ಯಾವುದೇ ರೀತಿ ನ್ಯೂಸ್ ಇಲ್ಲ. ಆಬ್ವಿಯಸ್ಲಿ ಗೌರ್ಮೆಂಟ್ ಅವರು ಅದನ್ನೇ ಲಾಸ್ಟ್ ಸ್ಟೆಪ್ ಅಂತ ಇಟ್ಕೊಂಡಿರ್ತಾರೆ. ಬಟ್ ಇವ್ರಿಗೇನಾದರೂ ನ್ಯೂಸ್ ಬಂದು September 9 ಅನ್ನೋ ಡೇಟೇ ಹೊರಗಡೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಬಟ್ ಇನ್ನೊಂದು ಏನಪ್ಪ ಕಾಡ್ತಾ ಇದೆ ಅಂತಂದರೆ, ಥರ್ಡ್ ವೇವ್ ಕಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಎಲ್ಲ ಓಪನ್ ಆಗ್ತಾ ಇತ್ತು, ಹಿಂದಿಯ ಬೆಲ್ ಬಾಟಮ್ ಕೂಡ ರಿಲೀಸ್ ಆಗಬೇಕು ಅಂತಿತ್ತು. ಬಟ್ ಕೆಲವು ಊರುಗಳು ಮತ್ತೆ ಲಾಕ್ಡೌನ್ಗೆ ಹೋಗಿದ್ದರಿಂದ ಈಗ ಅದು ಕೂಡ ಮತ್ತೆ ಡೈರೆಕ್ಟ್ OTTಗೆ ಟ್ರೈ ಮಾಡ್ತಾ ಇದ್ರಂತೆ, ಅಕ್ಷಯ್ ಕುಮಾರ್ ಅವರ ಸಿನಿಮಾ ಕೂಡ. ಸೊ ಈ ಒಂದು ಕರಾಳ ಛಾಯೆ ಏನಿದೆ ಕೋವಿಡ್ ಅದನ್ನು ಕಳೆದಿಲ್ಲದೆ ಇರೋದ್ರಿಂದ September 9 ಅನ್ನೋ ಡೇಟ್ ಕನ್ಫರ್ಮ್ ಆಗುತ್ತಾ, ಆರ್ ಸೇಫ್ಟಿಗೆ ಅಂತ ತೀರಾ ಮುಂದಕ್ಕೆ ಹಾಕೋ ಥರ ಸಿನಿಮಾನ ಅಂತ ನೋಡಬೇಕಾಗಿದೆ. ಸೆಪ್ಟೆಂಬರ್ ಡೇಟ್ ಅದ್ದೂರಿಯಾಗಿತ್ತು, ಯಾಕಂದ್ರೆ ಗಣೇಶ ಚತುರ್ಥಿ ಕೂಡ ಅವತ್ತೇ ಬೀಳ್ತಾ ಇದೆ. ಸೊ ಮೇ ಬಿ ಆ ಡೇಟ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಯಾಕಂದ್ರೆ ಥರ್ಡ್ ವೇವ್ ಬರುತ್ತೆ, ಪೀಕಲ್ಲಿ ಇರುತ್ತೆ ಸೆಪ್ಟೆಂಬರಲ್ಲಿ ಅಂತ ಇದ್ದರೂ ಕೂಡ ಫೋರ್ಸಿ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಮುಂದಕ್ಕೆ ಹಾಕೊಳ್ಳೋಕೆ ಆಗೋದಿಲ್ಲ ಡೇಟ್ನ. ಹೋಪ್ಫುಲಿ ನೆಕ್ಸ್ಟ್ ಇಯರ್ ಅಂತ ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ, ಡಿಸೆಂಬರ್ ಅಂತ ಕೂಡ ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಿಂಗರ್ಸ್ ಕ್ರಾಸ್ಡ್. ಸೊ ಹೋಪ್ಫುಲಿ ಸಿನಿಮಾ ಆದಷ್ಟು ಬೇಗ ಬರಲಿ. ಡೇಟ್ ಏನು ಅಂತ ಎದುರು ನೋಡೋದಕ್ಕೆ ನಾನು ತುಂಬನೇ ಹುಚ್ಚ ನಾಯಿ ಥರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ. ನಿಮ್ಗೇನು ಅನಿಸ್ತಾ ಇದೆ, ಯಾವತ್ತು ಸಿನಿಮಾ ಬರ್ಬೋದು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇ ಬಿಡಿ. ಹಾಗೆಯೇ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ, ದಯವಿಟ್ಟು ಲೈಕು ಕಮೆಂಟ್ ಶೇರ್ ಎಲ್ಲ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ, ಸಿನಿಮಾ ಅನಾಲಿಸಿಸ್ಗಾಗಿ, ಹಾಗೆ ವಿಮರ್ಶೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ ನೋಟಿಫಿಕೇಶನ್ ಬೆಲ್ ಐಕಾನ್ ಇರ್ತಲ್ಲ, ದಯವಿಟ್ಟು ಅದನ್ನು ಮಾತ್ರ ಠೇಣೆ 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 ಅಂತ ಬಾರಿಸ್ಬಿಡಿ. ಇನ್ನೂ ನೋಡಿದ್ದಕ್ಕೆ